ಸೊ ಚರ್ಚೆಯನ್ನ ಮಾಡೋಣ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ ಮೊದಲೇದಾಗಿ ನಮ್ ಜೊತೆಗೆ ಬಿಜೆಪಿಯಿಂದ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಚಲುವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶಂಕರ್ ಶೆಟ್ಟಿ ಅವರಿದ್ದಾರೆ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಕಾಂಗ್ರೆಸ್ ನಿಂದ ನಮ್ಮ ಜೊತೆಗೆ ಒಬ್ಬರು ನಮಗೆ ಮೈಸೂರಿನಿಂದ ಸಿಗ್ತಾ ಇದ್ದಾರೆ ಧರ್ಮಸೇನ ಅವರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಭಾರತ್ ಜೋಡೋ ಯಾತ್ರೆಯನ್ನು ಅಲ್ಲಿ ಯಾತ್ರೆಯಲ್ಲಿ ಪಾಲ್ಗೊಂಡಿರುವಂತಹ ಐವನ್ ಡಿಸೋಜಾ ಅವರು ಮಾಜಿ ವಿಧಾನ ಪರಿಷತ್ ನ ಸದಸ್ಯರು ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಮಸ್ತೆ ಐವಂಡಿಸ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಐವಂಡಿಸ್ ಅವರೇ ನೀವು ಯಾತ್ರೆಯಲ್ಲಿ ನಿಮ್ಮ ಹತ್ರನೇ ಕೇಳ್ತೀನಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಆ ಹೊಂದಾಣಿಕೆ ಇಲ್ಲ ಸಿದ್ದರಾಮೋತ್ಸವದಲ್ಲೂ ಹೇಳಿಬಿಟ್ಟು ಆಲಿಂಗನ ಮಾಡಿಸ್ಕೊಳ್ಳೋ ಈಗ ಈ ಯಾತ್ರೆಗೆ ರಾಹುಲ್ ಗಾಂಧಿ ಅವರು ಬಂದಾಗ ಅವ್ರನ್ನ ಇನ್ವೈಟ್ ಮಾಡಕ್ ಅಲ್ಲ ಅಂದ್ರೆ ವೆಲ್ಕಮ್ ಮಾಡ್ಕೊಳಕ್ಕೆ ಸಿದ್ದರಾಮಯ್ಯ ಒಬ್ರೇ ಒಬ್ಬರೇ ಅವ್ರ ಟೀಮ್ ಜೊತೆಗೆ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಈ ಕಡೆ ಕಾಯ್ತಾರೆ ಇದು ಭಾರತ್ ಜೋಡೋ ಅಲ್ಲ ಕಾಂಗ್ರೆಸ್ ಜೋಡೋ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೋಡೋ ಅಂತ ಅವರು ಹೇಳ್ತಾ ಇದ್ದಾರೆ ಐವನ್ ಡಿಸೋಜನ್ ಸಿ ಇದು ಅವರು ಹೇಳಬೇಕಾದ ಮಾತು ಯಾಕಂದ್ರೆ ಬಿಜೆಪಿ ಅವರಿಗೆ ಬೇರೆ ಏನು ಹೇಳಲಿಕ್ಕಿಲ್ಲ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ಬರು ವೆಲ್ಕಮ್ ಮಾಡಲಿಕ್ಕೆ ಹೋದ್ರೆ ಒಬ್ಬರು ಸ್ಟೇಜ್ ಹತ್ರ ನಿಲ್ಬೇಕು ಜನರ ವ್ಯವಸ್ಥೆ ಆಗ್ಬೇಕು ಇದೆಲ್ಲ ವ್ಯವಸ್ಥೆ ಸಂಬಂಧಪಟ್ಟ ಹಾಗೆ ಇದು ಭಾರತ್ ಜೋಡೋ ಅಂತ ಹೇಳುವಂಥ ಕಾರ್ಯಕ್ರಮ ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಮೂರು ಸಾವಿರದ ಐನೂರು ಕಿಲೋಮೀಟರ್ ನಡೆಯಬೇಕಾದದ್ದು ನೂರೈವತ್ತು ದಿನಗಳ ಕಾಲ ಪಾದಯಾತ್ರೆ ಮಾಡಬೇಕಾಗಿದ್ದು ದೇಶವನ್ನು ಇವತ್ತು ವಿಭಜನೆ ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಏನು ಪಿಯವರು ವಿಭಜನೆ ಮಾಡಲಿಕ್ಕೆ ಹೊರಟಿದ್ದಾರೆ ಬಡವ ಮತ್ತು ಶ್ರೀಮಂತ ಅಂತ ಹೇಳುವ ರೀತಿಯಲ್ಲಿ ವಿಭಜನೆ ಮಾಡಲಿಕ್ಕೆ ಹೊರಟಿದ್ದಾರೆ ಬೆಲೆ ಏರಿಕೆಯಿಂದ ಇವತ್ತು ಬಡವರನ್ನ ಇನ್ನಷ್ಟು ಪಾತಾಳಕ್ಕೆ ತಟ್ಟಿದ್ದಾರೆ ಇದನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ದೇಶದ ಸಮಸ್ಯೆಗಳನ್ನು ತಿಳಿದು ಬ ಒಂದು ರಾಜಕೀಯ ಪಕ್ಷದಲ್ಲಿ ಇತ್ತೊಂದು ದೊಡ್ಡ ಮಟ್ಟದ ಐತಿಹಾಸಿಕವಾಗಿರ್ತಕ್ಕಂಥ ಪಾದಯಾತ್ರೆ ಮಾಡಿರ್ತಕ್ಕಂಥ ಅದು ಕೀರ್ತಿ ಸಲ್ತದೆ ಅದನ್ನು ಬಿ ಜೆ ಪಿ ಅವರು ಯಾವ ರೀತಿಯಲ್ಲಿಯೂ ತಡೆಯಲು ಸಾಧ್ಯನೇ ಇಲ್ಲ ಅವರು ಅವರ ನೋವನ್ನು ಹೊರಗೆ ಹಾಕ್ಲಿಕ್ಕೆ ಅವನು ಭಾಷಣ ಮಾಡುವಾಗ ಸರಿ ಇಲ್ಲ ಇವನು ನಗಾರಿ ಬಾರಿಸಿದ್ದು ಸರಿ ಇಲ್ಲ ಅವನು ನಡೆದದ್ದು ಸರಿ ಇಲ್ಲ ಇದು ಮುಖ್ಯ ಅಲ್ಲ ನಮ್ಮ ಉದ್ದೇಶ ಏನು ನಮ್ಮ ಉದ್ದೇಶ ಇರುವಂಥದ್ದು ಭಾರತದಲ್ಲಿ ಇವತ್ತು ಆಗಿರ್ತಕ್ಕಂಥ ತೊಂದರೆಗಳು ಜನರ ಸಮಸ್ಯೆಗಳು ಪಾರ್ಲಿಮೆಂಟಲ್ಲಿ ಮಾತಾಡಿದ್ರೆ ಮೈಕ್ ಆಫ್ ಮಾಡ್ತೀರಿ ಬೇರೆ ಕಡೆ ಮಾತಾಡಿದ್ರೆ ನೀವು ಬೆದರಿಕೆ ಹಾಕ್ತೀರಿ ನಮ್ಮ ಪೋಸ್ಟರ್ಸ್ ಗಳನ್ನ ಹರಿದು ಹಾಕ್ತೀರಿ ನಿಮ್ಮ ದೌರ್ಜನ್ಯವನ್ನ ಮಾಡ್ತೀರಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟಂಥ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಹೆಚ್ಚು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ಪಕ್ಷಕ್ಕೆ ಇರುವ ದಾರಿಯೇ ಇವತ್ತು ಎಸ್ 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 ಓಕೆ ಚಲವಾದಿ ಸ್ವಾಮಿ ಅವರ ನಿಮಗ್ ಬೇರೆ ಆಪ್ಷನ್ ಇಲ್ಲ ನಿಮಗೆ ಟೀಕೆ ಮಾಡೋದು ಅಂದ್ಬಿಟ್ರೆ ಇನ್ನೇನು ಬರೋದಿಲ್ಲ ಹೇಳಿಕೊಳ್ಳೇನು ಇಲ್ಲ ನಿಮ್ ಬಳಿ ಅದಕ್ಕೆ ಟೀಕೆ ಮಾಡ್ತಾ ಇದ್ರ ನೀವು ಈಗ ಅವ್ರು ಏನು ಮಾಡ್ತಾರೆ ಅನ್ನೋದು ವಿಚಾರ ಹೇಳಿದ್ರೆ ಅದನ್ನು ಟೀಕೆ ಅಂತ ತಗೊಳ್ತೀರಿ ನಾವು ಟೀಕೆ ಮಾಡೋದು ಬೇಡ ಐ ವೆಲ್ಕಮ್ ರಾಹುಲ್ ಗಾಂಧಿ ನೀವೇನ್ ಮಾಡ್ತಿದ್ದೀರಪ್ಪ ನಾವು ವೆಲ್ಕಮ್ ಮಾಡ್ತೀವಿ ಆದ್ರೆ ಒಂದೇಳಿ ನೀವು ಜೋಡಿಸ್ತಾ ಇರೋದು ಏನನ್ನ ಭಾರತವನ್ನು

ಇವತ್ತು ಬಣಬಡಿದ ಆಟ ನಡೀತಾ ಇದೆ ಈ ಬಣಬಡಿದ ಆಟದಲ್ಲಿ ಇವತ್ತು ರಾಹುಲ್ ಅವರು ಎಂಟ್ರಿ ಆಗ್ತಿದ್ದಂಗೆ ಸಿದ್ದರಾಮಯ್ಯನ ಕಾಂಗ್ರೆಸ್ನವರು ಐಜಾಕ್ ಮಾಡ್ಕೊಂಡು ಹೋಗಿಬಿಟ್ರು ಡಿ ಕೆ ಡಿ ಕೆ ಕಾಂಗ್ರೆಸ್ನವರು ಕಕ್ಕ ಬಿಕ್ಕಿಯಾಗಿ ನಿಂತು ಬಿಟ್ರು ಇದು ನಡೀತಾ ಇರತಕ್ಕಂಥದ್ದು ಇವತ್ತು ನೀವು ಜೋಡಿಸ್ತಾ ಇರ್ತಿದ್ದೀವಿ ಇಂಥದ್ದನ್ನು ನಾವು ಜೋಡಿಸ್ತಿದ್ದೀವಿ ಅಂತ ಹೇಳಲಿಕ್ಕೆ ಅವ್ರಿಗಿಂತ ಸಾಧ್ಯವೇ ಇಲ್ಲ ನೋಡಿ ಇವತ್ತು ಕನ್ಯಾಕುಮಾರಿಯಿಂದ ಹೊರಟರು ಅಲ್ಲಿ ಚರ್ಚ್ಗಳಿಗೆ ಹೋದ್ರಿ ಮಸೀದಿಗಳಿಗೋದ್ರಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿಲ್ಲ ಇದು ಅದನ್ನು ಆಯ್ತಾ ಸ್ವಾಮಿ ವಿವೇಕಾನಂದರ ದೊಡ್ಡ ಪುತ್ಥಳಿಗೆ ಎದುರಿಗೆ ಕಾಣ್ತದೆ ಹೋಗಲಿ ಅದನ್ನು ಭೇಟಿ ಮಾಡಲಿಲ್ಲ ಬೇರೆ ಬೇರೆಲ್ಲ ಮಾಡಿದಿರಿ ಆದರೆ ಮೇಲೆ ಯಾರು ಈ ದೇಶದ ವಿರುದ್ಧ ಪಾದ್ರಿಗಳು ಹೇಳಿಕೆಗಳನ್ನು ಕೊಡ್ತಾರೋ ದೇಶದ್ರೋಹ ಮಾಡಿದವರು ಯಾರು ಇದ್ರು ಅವ್ರನ್ನೆಲ್ಲ ಜೋಡಿಸೋ ಕೆಲಸ ಮಾಡಿದರೆ ಅಲ್ಲಿಂದ ಈ ಅಪಾದ್ಯನೆಯನ್ನು ಹೊತ್ಕೊಂಡು ಬಂದಿರಿ ಅದನ್ನು ಒತ್ಕೊಂಡು ಕರ್ನಾಟಕಕ್ಕೆ ಬಂದಿದ್ದೀರಿ ಈಗ ನೀವು ಇಲ್ಲಿ ನಿಮ್ಮ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗ್ತಾ ಇದೆ ಒಂದು ದೊಡ್ಡ ಮಾತನ್ನು ಹೇಳ್ತಿದ್ದೀರಿ ಅವರೇ ಹಿಂದಿನಲ್ಲಿ ಯಾರ ಏನೇನು ಬ್ಯಾನರ್ಗಳು ಬರೆದಿದ್ದಾರೋ ಇದನ್ನೆಲ್ಲ ಕನ್ನಡ ಸಂಘಟನೆಗಳು ಹೋಗಿ ಅರ್ಧ ಹಾಕಿದ್ದಾರೆ ನೋಡಿದ್ವಿ ನಾವು ಅವರು ಅರ್ಧ ಹಾಕಿ ಕನ್ನಡದಲ್ಲಿ ಬರೀರಿ ಅಂತ ಅದರ ಮೇಲೇ ಬರ್ದು ಹೋಗಿದ್ದಾರೆ ಅವರು ಇದನ್ನೆಲ್ಲ ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ ಅವ್ರ ಫೋಟೋಗಳು ಕೂಡ ಅಲ್ಲೇ ಇದೆ ಆಮೇಲೆ ಕೆಲವು ಕಡೆಯೆಲ್ಲನೂ ಬೇರೆ ಜನಾಂಗ ಜನರ ಗಮನ ಸೆಳೆಯಲಿಕ್ಕೆ ಇವರೇ ಹಾಕಿದ ಪೋಸ್ಟರ್ಗಳು ಇವರೇ ಅರಿದ್ಬಿಟ್ಟು ಅದರ ಪ್ರಚಾರ ತಗೊಳ್ತಿದ್ದಾರೆ ಇಂಥ ಇಂಥ ಒಂದು ಕಿಡಿಗೇಡಿತನ ಕಾಂಗ್ರೆಸ್ಸು ಸದಾ ಮಾಡ್ತದೆ ಅಂದರೆ ಎಲ್ಲರೂ ಕಾಂಗ್ರೆಸ್ ಅಲ್ಲಿ ಕೆಟ್ಟವರು ಅಂತ ನಾನು ಹೇಳೋದಿಲ್ಲ ಆದರೆ ಇಂಥ ಕೆಲಸವೂ ಮಾಡೋದ್ರಲ್ಲಿ ನಿಪುಣರವರು ಅದರಿಂದ ಇವರು ಜೋಡೋ ಕಾರ್ಯಕ್ರಮಕ್ಕೆ ಅರ್ಥವೇ ಇಲ್ಲ ಅಲ್ಲೇ ಮೈಕ್ನಲ್ಲಿ ಕೂಗ್ತಾ ಇದ್ದಾರೆ ನೋಡಿ ಭಾರತ ಚೋಡೋ 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 ರಾಹುಲ್ ಗಾಂಧಿ ಭಾರತ್ ಜೋಡೋ ಭಾರತ್ ಜೋಡೋ ಅಂತ ಅವ್ರೆ ಧರ್ಮಸೇನ ಅವ್ರೆ ಒಂದು ಮಾತನ್ನ ಹೇಳ್ತಾ ಇದ್ರು ನಾರಾಯಣ ನಾರಾಯಣಸ್ವಾಮಿ ಅವರು ಭಾರತವನ್ನ ಹೊಡೆದಿದ್ದೇ ಕಾಂಗ್ರೆಸ್ ಪಾಕಿಸ್ತಾನ ಹೊಡೆದ್ರಿ ಬಾಂಗ್ಲಾವನ್ನ ಹೊಡೆದ್ರಿ ಈಗ ಯಾವುದು ಒಡೆದಾಕಿಲ್ಲ ಯಾಕೆ ಜೋಡೋ ಜೋಡೋ ಅಂತಿದ್ದೀರಾ ಅಂತ ನೋಡಿ ಮೊದಲನೇದಾಗಿ ನಾರಾಯಣ ಸ್ವಾಮಿ ಅವ್ರಿಗೆ ಒಂದು ವಿಚಾರ ಹೇಳ್ತೀನಿ ಈ ದೇಶದಲ್ಲಿ ಒಂಬತ್ತು ಧರ್ಮಗಳು ಇದೆ ನೀವು ಒಂದು ಧರ್ಮವನ್ನು ಇಟ್ಕೊಂಡಿದ್ದೀರಿ ಎಂಟು ಧರ್ಮವನ್ನು ಕೈ ಬಿಟ್ಟಿದ್ದೀರಿ ನಾವು ಅವರ ಎಂಟು ಧರ್ಮವನ್ನು ಒಂಬತ್ತು ಧರ್ಮವನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಮೊದಲನೇ ಚಿಂತನೆ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ಅವ್ರ ಪಾಪ ಅವ್ರ ಪರಿಸ್ಥಿತಿ ನೋಡಿದ್ರೆ ನನಗೆ ಇದಾಗುತ್ತೆ ಅಸೂಯೆ ಬರುತ್ತದೆ ಅನುಕಂಪ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಒಬ್ಬ ಕ್ಯಾಬಿನೆಟ್ ಅವ್ರ ಅವ್ರ ಕೊಲ್ಲಿಗ್ಸ್ ಅವ್ರಿಗೆ ಸಪೋರ್ಟ್ ಕೊಡ್ತಾಯಿಲ್ಲ ಅವರು ಕಾಂಗ್ರೆಸ್ ಬಗ್ಗೆ ಇದು ಟೀಕೆ ಮಾಡ್ತಾರೆ ಅವರ ಪಕ್ಷದಲ್ಲಿರ್ತಕ್ಕಂಥ ಯಾವ ಮಂತ್ರಿಗಳು ಅವ್ರ ಪಕ್ಕಕ್ಕಿದ್ದಾರೆ ಹೇಳಿ ಅವರು ಒಂದು ಹೈಕಮಾಂಡ್ಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಪಕ್ಷದ ಇಷ್ಟ ಇಲ್ಲ ಪಾಪ ಅವರು ಯಡಿಯೂರಪ್ಪನವರು ಪಾಪದ ಕೂಸು ಅಂಥ ಒಬ್ಬ ವ್ಯಕ್ತಿ ಹಿಂಗೆ ಹೇಳ್ತಾರೆ ಮಾನ್ಯ ನಾರಾಯಣಸ್ವಾಮಿ ಅವರೇ ಕಾಶ್ಮೀರದಲ್ಲಿ ಇಡೀ ಪ್ರಪಂಚಕ್ಕೆ ಅಂಥದ್ದು ವಿವೇಕಾನಂದ ರಾಕ್ ಅಂತ ಅಲ್ಲಿಂದನೆ ನಾವು ಪ್ರಾರಂಭ ಮಾಡಿರೋದು ನೀವು ನೋಡಿದ್ರೆ ವಿವೇಕಾನಂದ ಸ್ಟ್ಯಾಚ್ಯೂ ನೋಡ್ಕೊಂಡು ಬರ್ತಾರೆ ಅಂತ ಹೇಳ್ತೀರಿ ಕಾಶ್ಮೀರದಲ್ಲೇ ಇದಲ್ವಾ ಅಲ್ಲಿ ಒಂದು ವಿವೇಕಾನಂದಿಯಲ್ಲಿ ಕನ್ಯಾಕುಮಾರಿ ಹೇಳಿ ಸಾರಿ ಕನ್ಯಾ ಹೌದೌದು ಹೌದೌದು ಇಲ್ಲಿ ಎಲ್ಲ ನಿಮ್ ಜೊತೆಲಿ ಮಾತಾಡಿ ಮಾತಾಡಿ ನಮಗೂ ತಲೆ ಕೆಟ್ಟೋಗದೆ ಸೊ ಹಾಗಾಗಿ ಕನ್ಯಾಕುಮಾರಿ ಹೌದೌದು ಯಾಕಂದ್ರೆ ತರ ಹಾಕ್ಬೇಕು ಹುಚ್ಚಾಸ್ಪತ್ರೆಗೆ ಹೋದ್ರೆ ನಿಮ್ಗೂ ಹುಚ್ಚಿಡ್ಕೊಳ್ಳುತ್ತೆ ನೀವೆಲ್ಲ ತಲೆ ಕೆಟ್ಟಿದೆ ಅಂದ್ರೆ ಇನ್ನೂ ಹುಚ್ಚಿಡುದಿಲ್ಲ ಪರಿಸ್ಥಿತಿ ಮಾಡ್ಕೊಂಡು ಕೇಳ್ರಿ ಪಕ್ಷಾಂತರಗಳು ಕಟ್ಕೊಂಡು ಪಕ್ಷ ಕಟ್ಕೊಂಡ್ರು ನೀವು ಹುಚ್ಚರು ನೀವು ಸಿದ್ದರಾಮಯ್ಯ ಕಾಂಗ್ರೆಸ್ ನಾನು ಕಟ್ಟಿದ್ರು ಹುಚ್ಚರು ಒಳ್ಳೆಯವರು ಶಂಕರ್ ಶೆಟ್ಟಿ ಅವ್ರ ಹೇಗೆ ಇದನ್ನು ವಿಶ್ಲೇಷಣೆಯನ್ನ ಮಾಡ್ತೀರ ಒಂದ್ ಕಡೆಗೆ ಸಿದ್ದರಾಮೋತ್ಸವದಲ್ಲಿ ಆಲಿಂಗನ ಮಾಡಿ ಅಂತ ಹೇಳುವಂತ ವಿಚಾರವನ್ನ ಬಿಜೆಪಿ ಇರೋದು ಇರೋದೀಗ ಹಿಂದೆನೂ ಎತ್ತಿದ್ದಾರೆ ಈಗ ಇನ್ನೊಂದು ಕಡೆಗೆ ನಗಾರಿಯನ್ನ ಬಾರಿಸುವ ಸಂದರ್ಭದಲ್ಲೂ ಕೈ ಹಿಡ್ಕೊಂಡು ಬಾರಿಸಿದ್ದಾರೆ ಆ ಕಡೆ ಡಿ ಕೆ ಶಿವಕುಮಾರ್ ಕಾಯ್ತಾ ಇರ್ತಾರೆ ಸಿದ್ದರಾಮಯ್ಯರು ಟೀಮ್ ಹೋಗುತ್ತೆ ವೆಲ್ಕಮ್ ಮಾಡ್ಕೊಂಡು ಬರ್ತಾರೆ ಬಟ್ ಫಾರ್ಮ್ಯಾಲಿಟೀಸಿಗೋಸ್ಕರ ಸ್ವಾಗತ ಬಯಸುವಂಥ ಒಂದು ಟೀಮ್ ಇರುತ್ತೆ ಅನ್ನೋದನ್ನು ಒಪ್ಕೊಳ್ಳೋಣ ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಆ್ಯಕ್ಚುಲಿ ಇವತ್ತು ಒಂದು ಕೆ ಪಿ ಸಿಕ್ಸಿಗೆ ಒಂದು ಶುಭ ದಿನ ಅಂತ ಹೇಳಬೇಕು ಒಂದು ಯಾಕಂದರೆ ಇವತ್ತು ನಮ್ಮ ಕರ್ನಾಟಕದಾದ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಫೈಲ್ ಮಾಡ್ತಾರೆ ಮತ್ತು ಗ್ಯಾರಂಟಿ ಅವ್ರು ಗೆದ್ದು ಬರ್ತಾರೆ ದೇಶ ಸಾವಿರದ ನೂರ ಮೂವತ್ತೇಳು ಕಾಂಗ್ರೆಸ್ ವರ್ಷದ ಕಾಂಗ್ರೆಸ್ ಇತಿಹಾಸದಲ್ಲಿ ಕರ್ನಾಟಕದಿಂದ ಕಾಂಗ್ರೆಸ್ ಚೆನ್ನಾಗಿ ಅಧ್ಯಕ್ಷರಾಗಿದ್ದ ಒಬ್ಬರೇ ಅವರು ನಿಜಲಿಂಗಪ್ಪ ಅಂತ ಸಾವಿರದ ಒಂಬೈನೂರ ಅರವತ್ತೆಂಟು ಮತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಎಷ್ಟೊಂದು ಅಂದರೆ ಲೆಕ್ಕಾಕಿ ಮೂವತ್ತೊಂದು ಐವತ್ತೈದು ವರ್ಷದ ನಂತರ ಕರ್ನಾಟಕದಲ್ಲಿ ಅಷ್ಟು ಕಾಂಗ್ರೆಸ್ ಸ್ಟ್ರಾಂಗ್ ಇದ್ದರೂ ಕೂಡ ಐವತ್ತೈದು ವರ್ಷ ಅಂದರೆ ಮತ್ತೊಬ್ಬ ಕರ್ನಾಟಕನು ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾನೆ ಸೊ ಒಂದು ಶುಭ ದಿನ ಅದೇ ದಿನ ಒಬ್ಬರು ಜೋಡ್ ಭಾರತ್ ಜೋಡೋ ಯಾತ್ರಾ ಆ ಭಾರತ್ ಜೋಡೋ ಯಾತ್ರೆ ಇವತ್ತು ಕರ್ನಾಟಕ ಎಂಟ್ರಿ ಆಗ್ತಾ ಉಂಟು ಸಿ ಇದರಲ್ಲಿ ನನಗೆ ನೀವು ಕಮ್ಯುನಿಕೇಷನ್ ಗ್ಯಾಪ್ ಅಥವಾ ಅವರೊಳಗೆ ಏನೋ ವೈಮನಸ್ಸಿತ್ತು ಎಂತ ತೋಡೋ ಆಗ್ತಿತ್ತು ಏನೇನು ಹೇಳ್ತಿರಲ್ಲ ಚೋಡೋ ಎಂತೆಲ್ಲ ಹೇಳ್ತೀರ ಬಿ ಜೆ ಪಿಯವರು ಸರ್ ಯಾವುದೇ ಕಡ ಕಡೆಯಲ್ಲಿ ಶಿವಕುಮಾರ್ ಅವರು ಈ ಸ್ಟೇಜ್ ಸ್ಟೇಜ್ ಪರ್ಫಾರ್ಮೆನ್ಸ್ಗೆ ಸ್ಟೇಜ್ಗೆ ಒಂದು ಅರೇಂಜ್ಮೆಂಟ್ಗೆ ಅಲ್ಲಿ ಕೂತ್ಕೊಂಡಿದ್ದರು ಬೇರೊಬ್ರಿಗೆ ಸ್ವಾಗತ ಮಾಡಿದ್ರು ಸಿದ್ದರಾಮಯ್ಯ ಹತ್ರದಲ್ಲಿ ಸ್ಟೇಜ್ ಅವರಲ್ಲಿ ಸ್ಟೇಜಲ್ಲಿದ್ದರು ಅವರು ಹೋಗಿ ಸ್ವಾಗತ ಮಾಡ್ಕೊಂಡು ಬಂದರು ರಾಹುಲ್ ಗಾಂಧಿ ಅದರ ಏನು ನನಗೆ ಇದಾಗಲ್ಲ ಮೋರ್ ಅವರ್ ಇಟ್ಸ್ ಕಮ್ಯುನಿಕೇಶ್ ಅವರೊಳಗೆ ಅಂಡರ್ಸ್ಟ್ಯಾಂಡಿಂಗ್ ಇರುವ ನೀನು ಅಲ್ಲಿ ಹೋಗು ನಾನು ಇಲ್ಲಿ ಸ್ಟೇಜ್ ಹೇಳ್ಸ್ಕೊಂಡು ಮರ್ಸಿ ನಾವು ಯಾವ್ದನ್ನು ಸೆ ಎಲ್ಲ ಕೂತಾ ಪುಡ್ಕಲಿಕ್ಕೆ ಹೋಗ್ಬಾರ್ದು ಸೊ ಅದು ಇಂಥ ದಿನದಲ್ಲಿ ಅವರು ಖಂಡಿತ ಅವರೊಳಗೆ ಡಿಫ್ರೆನ್ಸ್ ಒಪಿನಿಯನ್ ಆಪ್ ಇದ್ದೇಳಿ ಬರೇ ದೊಡ್ಡ ಯಾತ್ರೆಯಾದವರು ತೋರಿಸಿಲ್ಲ ಮತ್ತೊಂದು ಈ ಭಾರತ್ ಜೋಡೋ ಯಾತ್ರೆಗೆ ಮೇನ್ ಏನ್ ಗೊತ್ತು ವೆದರ್ ಇಟ್ ಇಸ್ ವಿಟ್ ವಿಲ್ ಸಕ್ಸೆಸ್ಫುಲ್ ಆಗ್ತದ ಫೇಲಿಯರ್ ಆಗ್ತದೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಸಕ್ಸಸ್ಫುಲ್ ಆಗ್ತದೆ ಸಿ ಸಕ್ಸಸ್ ಆಗದ ಉಂಟು ಫೇಲಿಯರ್ ಆಗದ ಉಂಟು ಚಂದ್ರಶೇಖರ್ ಅವರು ಭಾರತ ಜೋ ಯಾತ್ರೆ ಮಾಡಿದ್ರು ಎಲ್ಲಿ ನಿಮ್ಮ ಕನ್ಯಾಕುಮಾರಿಯಿಂದ ಕಾಶ್ಮೀರ ಮಾಡಿದ್ರು ಮಾಡಿದರು ಅಂದ್ರೆ ಅದು ಫೇಲಿಯರ್ ಅಟರ್ ಫೇಲಿಯರ್ ಆಯ್ತು ಹೋಯ್ತು ಬಟ್ ಅದೇ ರೀತಿ ನೋಡಿ ರಾಜಶೇಖರ್ ರೆಡ್ಡಿ ಅವರು ಮತ್ತು ಅವ್ರ ಮಗ ಜಗನ್ ಜಗನ್ ರೆಡ್ಡಿ ಅವರು ಪಾದಯಾತ್ರೆ ಮಾಡಿದರು ಅವರು ಸ್ಟೇಟೆಲ್ಲ ಅಂದರೆ ವೆರಿ ಸಕ್ಸಸ್ಫುಲ್ ವೆರಿ ಸಕ್ಸಸ್ಫುಲ್ ಅದೇ ರಾಜಶೇಖರ್ ರೆಡ್ಡಿ ಅವರ ಪಾದಯಾತ್ರೆ ಉಂಟಲ್ಲ ಅದರಲ್ಲಿ ಅವರು ಪವರ್ ಬಂದಾಗ ಮಾತ್ರ ಅಲ್ಲ ಯು ಪಿ ಎನ್ ಅಂಡ್ ಗೌರ್ಮೆಂಟ್ ಬರ್ಲಿಕ್ಕೆ ಹೈಯೆಸ್ಟ್ ಶೆಟ್ಟಿ ಅವರು ಪಾದಯಾತ್ರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಬಳ್ಳಾರಿ ಪಾದಯಾತ್ರೆ ಮಾಡಿದಾಗ ಬಟ್ ಇಡೀ ದೇಶದಲ್ಲಿ ಇದನ್ನ ಮಾಡಿದಾಗ ಸಕ್ಸಸ್ ಎರಡೇ ಇದುವರೆಗೆ ರಥಯಾತ್ರೆ ಒಂದಿದೆ ರಥಯಾತ್ರೆ ಆಗಿದೆ ಪಾದಯಾತ್ರೆ ಎರಡೇ ಒಂದು ಚಂಡ್ ಮಾಡುದು ಈಗ ಇವರು ರಥಯಾತ್ರೆ ಆಗಿದೆ ತುಂಬಾ ಈಗ ಅಧ್ವನಿ ಅವರ ಟೆರಿಫಿಕ್ ಸಕ್ಸಸ್ ಅರವತ್ತಿ ಅವರ ರಥಯಾತ್ರೆ ಉಂಟಲ್ಲ ಅದು ಅಯೋಧ್ಯೆ ಯಾತ್ರೆ ಉಂಟಲ್ಲ ವೆರಿ ಮಚ್ ಸಕ್ಸಸ್ಫುಲ್ ಒಂದೊಂದು ವಿರಾಮ ತಗೊಳ್ತೀನಿ ವಾಪಸ್ ಬರ್ತೀನಿ ರಾಜ್ಯಕ್ಕೆ ಬಂದಾಗಲೆಲ್ಲ ಇದೇ ಕಸರತ್ತು ಮಾಡ್ತಾರೆ ರಾಹುಲ್ ಗಾಂಧಿ ಅವರು ಅನ್ನುವಂತ ಟೀಕೆಗಳನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ